ಮಂಡ್ಯ ಹಾಸನ ಜಿಲ್ಲೆಯಲ್ಲಿ ಲಘು ಭೂಕಂಪನ ಸಂಭವಿಸಿದೆ. ಇಂದು ಬೆಳಗಿನ ಜಾವ 4:30 ಕ್ಕೆ ಭೂಮಿ ಕಂಪಿಸಿದೆ. ಮನೆಯಿಂದ ಹೊರಗಡೆ ಓಡಿಬಂದಿದ್ದಾರೆ ಗ್ರಾಮಸ್ಥರು. ಅರಕಲಗೂಡು, ಬುದ್ದನಹಳ್ಳಿ, ಹನೇಮಾರನಹಳ್ಳಿ, ಕಾರಹಳ್ಳಿ, ಕಾರ್ಲೆ, ಅಂಕನಹಳ್ಳಿಯಲ್ಲಿ ಭೂಕಂಪನ ಸಂಭವಿಸಿದೆ. ಮಂಡ್ಯದ ಕೆಆರ್ ಪೇಟೆಯಲ್ಲಿಯೂ ಕೂಡ ಭೂಮಿ ಕಂಪಿಸಿದೆ. ಸುಮಾರು 3 ನಿಮಿಷಗಳ ಕಾಲ ಭೂಕಂಪನದ ಅನುಭವ ಆಗಿದೆ. ಲಘು ಭೂಕಂಪನವನ್ನ ಅಧಿಕಾರಿಗಳು ದೃಢಪಡಿಸಿದ್ದಾರೆ. ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಲಘು ಭೂಕಂಪನ ಸಂಭವಿಸಿರೋದನ್ನ ದೃಢಪಡಿಸಿದೆ. ಮಂಡ್ಯದ ಕೆಆರ್ ಪೇಟೆಯಲ್ಲಿಯೂ ಕೂಡ ಲಘು ಭೂಕಂಪನ ಸಂಭವಿಸಿದೆ. ಇದನ್ನ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ದೃಢಪಡಿಸಿದೆ. ಮಂಡ್ಯ ಹಾಸನ ಜಿಲ್ಲೆಯಲ್ಲಿ ಲಘು ಭೂಕಂಪನ ಸಂಭವಿಸಿದೆ. ಭೂಕಂಪನಕ್ಕೆ ಬಿರುಕು ಬಿಟ್ಟಿರೋದನ್ನ ಕೂಡ ಗಮನಿಸ್ತಾ ಇದೀವಿ. ಗೋಡೆ ಬಿರುಕು ಬಿಟ್ಟಿದೆ, ನೆಲ ಕೂಡ ಬಿರುಕು ಬಿಟ್ಟಿರೋದನ್ನ ದೃಶ್ಯಗಳಲ್ಲಿ ಗಮನಿಸ್ತಾ ಇದೀವಿ. ಭಯದಿಂದ ಗ್ರಾಮಸ್ಥರು ಮನೆಯಿಂದ ಹೊರಗಡೆ ಓಡಿ ಬಂದಿದ್ದಾರೆ. ಅರಕಲಗೂಡು, ಮುದ್ದನಹಳ್ಳಿ, ಹನೇಮಾರನಹಳ್ಳಿ, ಕಾರಹಳ್ಳಿ, ಕಾರ್ಲೆ, ಅಂಕನಹಳ್ಳಿಯಲ್ಲಿ ಭೂಕಂಪನ ಸಂಭವಿಸಿದೆ. ಭೂಕಂಪನದಿಂದ ನೆಲ ಬಿರಿದಿರೋದನ್ನ ಕೂಡ ದೃಶ್ಯಗಳಲ್ಲಿ ಗಮನಿಸ್ತಾ ಇದೀವಿ. ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಭೂಕಂಪನವನ್ನು ದೃಢಪಡಿಸಿದೆ. ಒಂದು ಕಡೆ ಹಾಸನದಲ್ಲಿ ಭೂಕಂಪನದಿಂದ ಮನೆ ಯಾವ ರೀತಿಯಾಗಿ ಬಿರುಕು ಬಿಟ್ಟಿದೆ, ನೆಲ ಬಿರುಕು ಬಿಟ್ಟಿರೋದನ್ನು ಗಮನಿಸ್ತಾ ಇದೀವಿ. ಮತ್ತೊಂದು ಕಡೆ ಮಂಡ್ಯದಲ್ಲಿ ಗ್ರಾಮಸ್ಥರು ಹೊರಗಡೆ ಓಡ್ ಬಂದಿದ್ದಾರೆ. ಇನ್ನು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಹಾಸನ ರಿಪೋರ್ಟರ್ ಕಿರಣ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಕಿರಣ್, ಹಾಸನದಲ್ಲಿ ಹಾಸನದ ಹಲವೆಡೆಗಳಲ್ಲಿ ಭೂಮಿ ಕಂಪಿಸಿದ ಅನುಭವ ಆಗಿದೆ ಅಂದ್ರೆ ಸುಮಾರು ಎಷ್ಟೊತ್ತು ಈ ಅನುಭವ ಆಯಿತು, ಎಷ್ಟೊತ್ತಿಗೆ ಆಗಿರೋದು ಇದು ಕಿರಣ್? ಜನವೇನು, ಹಾಸನ ಜಿಲ್ಲೆಯ ಹಲವು ಕಡೆ ಭೂಮಿ ಕಂಪಿಸಿದ ಅನುಭವ ಆಗಿದೆ. ಅದರಲ್ಲೂ ವಿಶೇಷವಾಗಿ ಹೊಳೆನರಸೀಪುರ ತಾಲೂಕು ಮತ್ತು ಅರಕಲಗೂಡು ತಾಲೂಕಿನಲ್ಲಿ ಹಲವು ಗ್ರಾಮದಲ್ಲಿ ಆಗಿರುವಂತದ್ದು. ಸುಮಾರು 4:40 ಕೆಲವು ಕಡೆ ಹೇಳಿದ್ರೆ, ಕೆಲವು ಕಡೆ 4:50 ಅಂತ ಹೇಳಲಾಗ್ತದೆ. ತಾಲೂಕಿನ ಅಂದ್ರೆ ಹೊಳೆನರಸೀಪುರ ತಾಲೂಕಿನ ಮುದ್ದನಹಳ್ಳಿ ಗ್ರಾಮ ಮತ್ತೆ ಅರಕಲಗೂಡಿನ ಹನೇಮಾರನಹಳ್ಳಿ ಗ್ರಾಮದಲ್ಲೂ ಈ ಕಂಪನದ ಅನುಭವ ಆಗಿರುವಂತದ್ದು. ಬೆಳಗಿನ ಜಾವ ಇದಾಗಿಗೋಸ್ಕರ ಏನಾಗಿದೆ, ಕೆಲವರು ಗ್ರಾಮಸ್ಥರು ಏನ್ ಮನೆಯಲ್ಲಿದ್ರು ಮನೆಯಿಂದ ಹೊರಗಡೆ ಓಡ್ ಬಂದಂತ ಘಟನೆ ಕೂಡ ಆಗಿರುವಂತದ್ದು. ಹೊಳೆನರಸೀಪುರ ತಾಲೂಕಿನ ಏನ್ ಹೌಸಿಂಗ್ ಬೋರ್ಡ್ ಬಡಾವಣೆಯಲ್ಲೂ ಸಹ ಈ ಅನುಭವ ಆಗಿದೆ. ತಕ್ಷಣ ಗ್ರಾಮಸ್ಥರು ಏನ್ ಮಾಡಿದಾರೆ, ಅಲ್ಲಿಂದ ಅಂದ್ರೆ ಮನೆಯೊಳಗಿದ್ದಂತವರು ಓಡ್ ಬಂದು ಹೊರಗಡೆ ಬಂದಿದ್ದಾರೆ. ಇದಲ್ಲದೆ ಹಾಸನ ತಾಲೂಕಿನ ವಿವಿಧೆಡೆಯನ್ನು ಸಹ ಇದೇ ರೀತಿ ಅನುಭವ ಆಗಿರುವಂತದ್ದು. ಮಲೆದೇವನಪುರ ಇರ್ಬೋದು, ಕಾರ್ಲೆ ಇರ್ಬೋದು, ಅಂಕನಹಳ್ಳಿ ಇರ್ಬೋದು, ಅಥವಾ ಸುತ್ತಮುತ್ತಲು ಕೆಲವು ಗ್ರಾಮದಲ್ಲಿ ಇದೇ ರೀತಿ ಅನುಭವ ಆಗಿದಂತ ಸಾಕಷ್ಟು ಗ್ರಾಮಸ್ಥರು ಈಗಾಗಲೇ ಹೇಳ್ಕೊಂಡಿರುತ್ತದ್ದು. ಅಂದ್ರೆ ಒಂದ್ ರೀತಿ ಕಂಪನದ ಅನುಭವ, ಸ್ವಲ್ಪ ಹೊತ್ತು ಕಂಪನದ ಅನುಭವ ಆಗಿದೆ. ಕೂಡಲೇ ಇಲ್ಲೂ ಅಷ್ಟೇ, ಏನ್ ಹಾಸನ ತಾಲೂಕಿನ ಕೆಲವು ಭಾಗದ ಗ್ರಾಮಸ್ಥರು ಮನೆಯಿಂದ ಓಡಿ ಬಂದಿದ್ದಾರೆ. ತದನಂತರ ಇದಕ್ಕೆ ಸಂಬಂಧಪಟ್ಟಂತೆ ಏನು ಕರ್ನಾಟಕ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಅಧಿಕಾರಿಗಳು ಅಷ್ಟೇ ಇದ್ರ ಬಗ್ಗೆ ದೃಢೀಕರಣ, ಹೌದು ಲಘು ಭೂಕಂಪನ ಆಗಿದೆ ಅನ್ನೋದ್ರ ಬಗ್ಗೆ ದೃಢೀಕರಿಸಿದಾರೆ ಅಂತ ಹೇಳ್ಬೋದು. ಇದಲ್ಲದೆ ಹಾಸನ ತಾಲೂಕಿನ ಏನ್ ಗೊರೂರ್ ಇದೆ, ಗೊರೂರ್ನಲ್ಲಿ ರಿಕ್ಟರ್ ಮಾಪನವನ್ನು ಸಹ ಅಳವಡಿಸಿದೆ. ಅಲ್ಲೂ ಸಹ 3.4 ಭೂಕಂಪನ ಆಗಿದೆ ಅನ್ನೋದು ಒಂದು ಏನು ದಾಖಲಾಗಿದೆ. ಭೂಕಂಪನದ ಬಗ್ಗೆ ಆ ರಿಕ್ಟರ್ ಮಾಪನದಲ್ಲಿ ದಾಖಲಾಗಿದೆ ಅಂತಾನೆ ಹೇಳಲಾಗ್ತದೆ. ಇದಲ್ಲದೆ ಮಂಡ್ಯ ಜಿಲ್ಲೆಯ ಕೆಆರ್ ಪೇಟೆ ಹಲವು ಭಾಗದಲ್ಲೂ ಸಹ ಇದೇ ರೀತಿ ಭೂಕಂಪನದ ಅನುಭವ ಆಗಿದೆ ಅಂತ ಅಲ್ಲಿನ ಗ್ರಾಮಸ್ಥರು ಹೇಳ್ತಿರೋದು. ಜಾನವಿ, ಥ್ಯಾಂಕ್ ಯು ಕಿರಣ್ ಮಾಹಿತಿಗಾಗಿ.